ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ, ಮುದ್ರಾ ಲೋನ್ ಪಡೆಯೋಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಅಂದರೆ ಮುದ್ರಾ ಲೋನ್ ಪಡೆಯೋಕೆ ನೀವು ಯಾವುದೇ ಒಂದು ಬ್ಯಾಂಕಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಒಂದು ಏಜೆಂಟ್ಗಳನ್ನ ಮೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಒಂದು ನಿಮ್ಮ ಒಂದು ಏನು ಡೆಸ್ಕ್ಟಾಪ್ನಲ್ಲಿ ಈಸಿಯಾಗಿ ಒಂದು ಆನ್ಲೈನ್ ಮುಖಾಂತರ ಈ ಒಂದು ಮುದ್ರಾ ಲೋನಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ನಿಮಗೆ 5 ಲಕ್ಷದವರೆಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಪಡೆಯೋದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಈ ಒಂದು ಮುದ್ರಾ ಲೋನಿಗೆ ಆನ್ಲೈನ್ನಲ್ಲಿ ಅರ್ಜಿ ಹಾಕೋಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು, ಮತ್ತು ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಫ್ರೆಂಡ್ಸ್, ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ನೀವೇನು ಮಾಡ್ತೀರಾ, ಮುದ್ರಾ ಅಂತ ಟೈಪ್ ಮಾಡಬೇಕಾಗುತ್ತೆ. ಮುದ್ರಾ ಅಂತ ಟೈಪ್ ಮಾಡಿ ಅದನ್ನು ಸರ್ಚ್ ಕೊಡಿ. ಫ್ರೆಂಡ್ಸ್, ಇಲ್ಲಿ ಸರ್ಚ್ ಕೊಟ್ಟ ನಂತರ ನಿಮಗೆ ನೋಡ್ತಿರ್ಬೋದು ಮುದ್ರಾ ಡಾಟ್ ಓ ಆರ್ ಜಿ ಡಾಟ್ ಇನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಮೊದಲ ಆಪ್ಷನ್ನು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದನ್ನು ಕ್ಲೋಸ್ ಮಾಡ್ಕೊಬೇಕಾಗುತ್ತೆ. ಕ್ಲೋಸ್ ಮಾಡ್ಕೊಂಡ ನಂತರ ಇಲ್ಲಿ ಮುದ್ರಾ ಆಫೀಸಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾವು ಮುದ್ರಾ ಲೋನ್ನಲ್ಲಿ 3 ರೀತಿಯ ಸಾಲಗಳನ್ನ ಪಡಿಬೋದು. 1 ಶಿಶು, 2 ಕಿಶೋರು ಮತ್ತು ತರುಣ ಅಂತ. ಶಿಶುನಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ 50,000 ರೂಪಾಯಿವರೆಗೆ ಸಾಲ ಸಿಗುತ್ತೆ. ಕಿಶೋರ್ನಲ್ಲಿ 50,000ರಿಂದ ಹಿಡಿದು 5 ಲಕ್ಷದವರೆಗೆ ಸಾಲ ಸಿಗುತ್ತೆ. ತರುಣ್ನಲ್ಲಿ ನಾವು ನೋಡೋದಾಯ್ತಂದರೆ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗ ಆನ್ಲೈನ್ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ಬೇಕಪ್ಪ ಅಂತಂದರೆ ಇಲ್ಲಿ ವೆಬ್ಸೈಟ್ಗೆ ಉದಯ್ ಮಿತ್ರ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಮೊದಲೇ ಆಪ್ಷನ್ ಮುದ್ರಾ ಲೋನ್ಸ್ ಅಂತ ಕಾಣ್ತಾ ಇದೆ, ನೋಡ್ತಿರ್ಬೋದು. ನಿಮಗೆ ಇಲ್ಲಿ ಅಪ್ಲೈ ನಾವು ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೀವು ಮೊದಲಿಗೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಇಲ್ಲಿ ಹೊಸದಾಗಿ 3 ರೀತಿಯ ಒಂದು ಆಪ್ಷನ್ಗಳನ್ನ ನಾವು ನೋಡ್ಬೋದು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ. 1, ನ್ಯೂ ಎಂಟರ್ಪ್ರಿನಿಯರ್, ಮತ್ತು ಎಕ್ಸಿಕ್ಯೂಟಿಂಗ್ ಎಂಟರ್ಪ್ರಿನಿಯರ್, ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ 3 ರೀತಿ ಅಂತಂದರೆ, ಹೊಸದಾಗಿ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಂತಂದರೆ ನ್ಯೂ ಎಂಟರ್ಪ್ರಿನಿಯರ್ ಅಂತ ಇದೆಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಆಲ್ರೆಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಇಲ್ಲಿ ಎಕ್ಸಿಕ್ಯೂಟಿಂಗ್ ಎಂಟರ್ಪ್ರಿನಿಯರ್ ಅಂತ ಇದೆಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ 3ನೇ ಆಪ್ಷನ್ನ ನೋಡ್ತಿರ್ಬೋದು, ಡಾಕ್ಟರ್ಗಳು, ಲಾಯರ್ಗಳು ಅಥವಾ ಪ್ರೊಫೆಷನಲ್ ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅಂಥವರು ಈ 3ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಮೊದಲೇದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೇನೆ. ಅಂದರೆ ಹೊಸದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ಇಲ್ಲಿ ನೀವೇನು ಮಾಡಬೇಕು, ಅಪ್ಲಿಕೆಂಟ್ ನೇಮ್ ಅಂದರೆ ಅರ್ಜಿದಾರನ ಹೆಸರು, ಇಮೇಲ್ ಐ ಡಿ, ಮೊಬೈಲ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಹೆಸರು, ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಜನರೇಟ್ ಓ ಟಿ ಪಿ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಕೊಟ್ಟಂಥ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ಇಲ್ಲಿ ಹಾಕಿ ನೀವೇನು ಮಾಡಬೇಕು, ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಏನು ರಿಜಿಸ್ಟ್ರೇಷನ್ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಆಗುತ್ತೆ. ನಂತರ ಇಲ್ಲಿ ನಾವು ಓಕೆ ಗಾಟ್ ಇಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ರೀತಿ ನಾವು ಆನ್ಲೈನ್ನಲ್ಲಿ ಈ ಒಂದು ಮುದ್ರಾ ಲೋನ್ಗೆ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಿಮಗೆ ಇಮೇಲ್ ಐ ಡಿ ಆಟೋಮೆಟಿಕ್ಕಾಗಿ ಅದು ಬಂದಿರುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಂತರ ನೀವು ಮೇಲ್ ಫಿಮೇಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ಕ್ಯಾಟಗರಿ ಯಾವುದು, ಕ್ಯಾಸ್ಟ್ ಯಾವುದು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ರಾಜ್ಯ ಯಾವ್ದು ಬರುತ್ತೆ ಅನ್ನೋದನ್ನು ನೋಡ್ಕೊಂಡು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ಸಿಟಿ ಅಥವಾ ಟೌನ್ ಯಾವುದು ಅಂತ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಪಿನ್ ಕೋಡ್ ಆಟೋಮೆಟಿಕ್ಕಾಗಿ ತಾನುತ್ತೆ. ಇಲ್ಲಿ ನಂತರ ನಿಮ್ಮ ಒಂದು ಮನೆ ಯಾವುದು, ಸ್ವಂತನ, ಬಾಡಿಗೆನ ಅಥವಾ ಲೀಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಈಸ್ ಮೈನಾರಿಟಿ ಅಂತ ಇದೆಯಲ್ಲ, ಇದನ್ನು ಟಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಒಂದು ಏನು ನೀವು ಕ್ರಿಶ್ಚಿಯನ್ನ, ಬುದ್ಧಿಸ ಅಥವಾ ಜೈನ್ಸ, ಮುಸ್ಲಿಮ್ಸ ಅನ್ನೋದನ್ನು ಯಾವುದು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಂತರ ನೀವು ಪರ್ಸನಲ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಎಜುಕೇಷನ್ ಎಷ್ಟಾಗಿದೆ ಅಂತ ನೋಡ್ಕೊಂಡು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಜಾಬ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಕೇಳುತ್ತೆ. ಅಂದರೆ ನೀವು ಏನಾದರೂ ಜಾಬ್ ಮಾಡ್ತಾ ಇದ್ದೀರಾ, ಅದರ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದೆಯಾ ಅಂತ ಕೇಳುತ್ತೆ. ಇಲ್ಲಿ ನೋ ಎಕ್ಸ್ಪೀರಿಯೆನ್ಸ್ ಅಂತ ಹಾಕ್ತಾಯಿದ್ದೀನಿ ನಾನು. ನಂತರ ಇಲ್ಲಿ ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್, ಅಂದರೆ ಈ ಸದ್ಯ ಏನು ಕೆಲಸ ಮಾಡ್ತಾ ಇದ್ದೀರಾ, ನೀವು ಎಂಪ್ಲಾಯ್ಡಾ ಅಥವಾ ಅನ್ಎಂಪ್ಲಾಯ್ಡಾ ಅಂತ ಕೇಳುತ್ತೆ. ಇಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ಎಷ್ಟು ತಿಂಗಳುಗಳಿಂದ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಅದನ್ನು ಡೀಟೇಲಾಗಿ ನಾವು ಹಾಕಬೇಕಾಗುತ್ತೆ. ಅದು ಹಾಕಿದ ನಂತರ ನಿಮ್ಮ ಒಂದು ವಾರ್ಷಿಕ ವರಮಾನ ಎಷ್ಟಿದೆ ಅನ್ನೋದನ್ನು ಹಾಕಬೇಕಾಗುತ್ತೆ. ಅಂದರೆ ಆ್ಯನ್ಯುವಲ್ ಇನ್ಕಮನ್ನು ನೀವು ಹಾಕಬೇಕಾಗುತ್ತೆ. ಆ್ಯನ್ಯುವಲ್ ಇನ್ಕಮನ್ನು ಹಾಕಿದ ನಂತರ ನೀವು ನಂತರ ನೀವು ಯಾವ ಬಿಸ್ನೆಸ್ ಮಾಡ್ಬೇಕಂತ ಆಲ್ರೆಡಿ ಪ್ಲಾನ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ SRNO ಅಂತ ಹಾಕಬೇಕಾಗುತ್ತೆ. ಇಲ್ಲಿ ಎಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ಇಲ್ಲಿ ನೋಡ್ತಿರ್ಬೋದು ನೇಚರ್ ಆಫ್ ಐಡೆಂಟಿಫೈ ಬಿಸ್ನೆಸ್, ಅಂದರೆ ಯಾವ ರೀತಿಯ ಬಿಸ್ನೆಸ್ಸನ್ನು ನೀವು ಮಾಡ್ತಾ ಇದ್ದೀರಾ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ, ಸರ್ವಿಸ್ ಮಾಡ್ತೀರಾ ಅಥವಾ ಟ್ರೇಡಿಂಗ್ ಮಾಡ್ತೀರಾ, ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು
ಮ್ಯಾನುಫ್ಯಾಕ್ಚರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಅಥವಾ ಏನು ಮಾಡ್ತೀರಾ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಹಲವಾರು ರೀತಿಯ ಒಂದು ಬಿಸ್ನೆಸ್ಗಳಿದ್ದಾವೆ, ಅದರಲ್ಲಿ ಯಾವ ಒಂದು ಬಿಸ್ನೆಸ್ ನಿಮ್ದು ಅಂತ ನೋಡ್ಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಂತರ ಒಂದು ಸ್ಕಿಲ್ ಟ್ರೈನಿಂಗ್ ಏನಾದರೂ ನಿಮಗೆ ಬೇಕಾ ಅಂತ ಕೇಳುತ್ತೆ. ಬೇಕಿದ್ರೆ ಎಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ, ನಂತರ ಇಲ್ಲಿ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳುತ್ತೆ. ಇಲ್ಲಿ ಎಸ್ ಆರ್ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಅಂದರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಸರ್ವಿಸ್ ಯು ಆರ್ ಲುಕಿಂಗ್ ಫ್ರಮ್ ದಿ ಪೋರ್ಟಲ್ ಅಂತ ಕೇಳುತ್ತೆ. ಅಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬರಬೇಕಾಗುತ್ತೆ. ನೀವು ಕೆಳಗಡೆ ಬಂದರೆ ನಿಮಗೆ ಸೆಲ್ಫ್ ಅಪ್ಲೈಯಿಂಗ್ ಫಾರ್ ಬಿಸ್ನೆಸ್ ಲೋನ್ ಅಂತ ಇದೆಯಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ, ನಂತರ ನೀವು ಯಾವುದಾದ್ರೂ ಲೋನನ್ನು ತಗೊಂಡಿದ್ದೀರಾ ಅಂತ ಕೇಳುತ್ತೆ. ಎಸ್ ಆರ್ ನೋ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು ವೇಳೆ ಎಸ್ ಅಂತ ಕೊಟ್ಟರೆ ಆ ಲೋನ್ ಔಟ್ ಸ್ಟ್ಯಾಂಡಿಂಗ್ ಎಷ್ಟಿದೆ ಅನ್ನೋದನ್ನು ನಾವು ಇಲ್ಲೇ ಹಾಕಬೇಕಾಗುತ್ತೆ. ನಂತರ ಇದೆಲ್ಲ ಫುಲ್ಫಿಲ್ ಆದಮೇಲೆ ಇಲ್ಲಿ ನಿಮಗೆ ಸಬ್ಮಿಟ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ವೆಲ್ಕಮ್ ಟು ಉದಯ ಮಿತ್ರ ಪೋರ್ಟಲ್ ಅಂತ ಬರುತ್ತೆ. ನಿಮಗೆ ನೋಡ್ತಿರ್ಬೋದು ಇಲ್ಲಿ ನೀವು ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ನಿಮಗೆ ಅಪ್ಲೈ ನೋ ಅಂತ ಇದೆ, ಲೋನ್ ಅಪ್ಲಿಕೇಶನ್ ಸೆಂಟರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಎರಡನೇದು ಆ ಒಂದು ಅಪ್ಲೈ ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಾವು ಮೂರು ರೀತಿಯ ಒಂದು ಸಾಲಗಳನ್ನ ನಾವು ಮೊದಲಿಗೆ ನೋಡಿದ್ವಿ ನಿಮಗೆ, ಅಂದರೆ ಏನು ಶಿಶು ಮತ್ತು ಕಿಶೋರ್ ಮತ್ತು ತರುಣ ಅಂತ. ಅದರಲ್ಲಿ ಇದರಲ್ಲಿ ನೀವು ಯಾವ ಲೋನಿಗೆ ಅಪ್ಲೈ ಮಾಡ್ತಾಯಿದ್ರೆ ಅನ್ನೋದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಇಲ್ಲಿ ನಾನು ಎರಡನೇ ಆಪ್ಷನ್ ಏನು ಕಿಶೋರ್ ಲೋನ್ ಅಂತ ಇದೆಯಲ್ಲ, ಅಂದರೆ 50,000 ರೂಪಾಯಿಂದ ಹಿಡಿದು 5 ಲಕ್ಷದವರೆಗೆ ಲೋನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಿಮಗೆ ಬೇಕಾದರೆ ನೀವು ಮುದ್ರಾ ಶಿಶು ಯೋಜನೆಗೆ ನೀವು ಅಪ್ಲೈ ಮಾಡ್ಬೋದು, ಅಂದರೆ 50,000 ಲೋನಿಗೆ ಬೇಕಾದರೆ ನೀವು ಅಪ್ಲೈ ಮಾಡ್ಬೋದು. ನಾನು ಇಲ್ಲಿ ಎರಡನೇ ಆಪ್ಷನ್ ಅಂದರೆ ಕಿಶೋರ್ ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಅಂದರೆ ಅಪ್ಲೈ ನೋ ಅಂತ ಇಲ್ಲಿ ಇದ್ರ ಮುಂದೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಾವು ಲೋನ್ ಎಷ್ಟು ಬೇಕನ್ನೋದನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಇದು 50,000 ರೂಪಾಯಿಂದ ಹಿಡಿದು 5 ಲಕ್ಷದವರೆಗೆ ಲೋನ್ ಎಲಿಜಿಬಿಲಿಟಿ ಇರುತ್ತೆ. ಇಲ್ಲಿ ಲೋನ್ ಎಷ್ಟು ಬೇಕನ್ನೋದನ್ನು ನೀವು ಹಾಕಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಬಿಸ್ನೆಸ್ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ, ಅಂದರೆ ನಿಮ್ಮ ಒಂದು ಎಂಟರ್ಪ್ರೈಸಸ್ ಏನು ಹೆಸರು ಏನಿದೆ ಅನ್ನೋದನ್ನು ಹಾಕಬೇಕಾಗುತ್ತೆ. ಅಂದರೆ ಯಾವ ಬಿಸ್ನೆಸ್ಸನ್ನು ಮಾಡ್ತಿರ್ತಾರಲ್ಲ ಆ ಒಂದು ಹೆಸರನ್ನು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತಿರ್ಬೋದು ನಿಮಗೆ, ಇಲ್ಲಿ ಏನು ಸ್ವಂತ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಅಥವಾ ಪಾರ್ಟ್ನರ್ ಮೇಲೆ ಮಾಡ್ತಾಯಿದ್ರೆ ಅಥವಾ ಪ್ರೈವೇಟ್ ಮಾಡ್ತಾಯಿದ್ರೆ ಅಥವಾ ಪಬ್ಲಿಕ್ ಸೆಕ್ಟರ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಸ್ಟೇಟು, ಡಿಸ್ಟಿಕ್ಕು ಮತ್ತು ನಿಮ್ಮ ಒಂದು ಸಿಟಿ ಏನಿದೆ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ತಗೊಂಡಿರುತ್ತೆ. ಮತ್ತು ನಿಮ್ಮ ಒಂದು ಬಿಸ್ನೆಸ್ ಮಾಡುವಂಥ ಒಂದು ಅಡ್ರೆಸ್ಸನ್ನು ನೀವು ಹಾಕಬೇಕಾಗತ್ತೆ. ಇಷ್ಟೆಲ್ಲ ಹಾಕಿದ ನಂತರ ಇಲ್ಲಿ ಪಿನ್ ಕೋಡ್ ಹಾಕಬೇಕಾಗತ್ತೆ ನಿಮ್ಮ ಏರಿಯಾದ್ದು. ನಂತರ ನೀವು ಏನು ಬಿಸ್ನೆಸ್ ಮಾಡೋಕ್ಕಿರುವಂಥ ಒಂದು ಸ್ಥಳ ಸ್ವಂತದ್ದ ಅಥವಾ ರೆಂಟ ಅಥವಾ ಲೀಸ ಅನ್ನೋದನ್ನು ನೀವು ಹಾಕಬೇಕಾಗುತ್ತೆ. ಮತ್ತು ಆಟೋಮೆಟಿಕ್ಕಾಗಿ ಇಲ್ಲಿ ಇಮೇಲ್ ಐ ಡಿ ತಗೊಂಡಿರುತ್ತೆ, ಮೊಬೈಲ್ ನಂಬರ್ ತಗೊಂಡಿರುತ್ತೆ, ಮತ್ತು ನಿಮಗೆ ಇಲ್ಲಿ ಪಾನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಂಟರ್ಪ್ರೈಸಸ್ ಪಾನ್ ನಂಬರ್ ಅಂತ ಇರುತ್ತೆ, ಆ ಒಂದು ಪಾನ್ ನಂಬರ್ನ ಕಂಪಲ್ಸರಿ ಇಲ್ಲೇ ಹಾಕಬೇಕಾಗತ್ತೆ. ಇಷ್ಟು ಹಾಕಿದ ನಂತರ ನಿಮಗೆ ಮತ್ತೆ ಕೆಳಗಡೆ ಬಂದರೆ ನಿಮಗೆ ಬಿಸ್ನೆಸ್ ಆ್ಯಕ್ಟಿವಿಟಿ ಬಗ್ಗೆ ಕೇಳುತ್ತೆ. ಬಿಸ್ನೆಸ್ ಆ್ಯಕ್ಟಿವಿಟಿ ಬಗ್ಗೆ ನಾವು ಇಲ್ಲಿ ಹಾಕಬೇಕಾಗುತ್ತೆ, ಅಂದರೆ ನ್ಯೂ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಂತ ಕೇಳುತ್ತೆ ನೀವು. ಅಂದರೆ ಹೊಸದಾಗಿ ಸ್ಟಾರ್ಟಪ್ ಮಾಡ್ತಿದ್ದೀರಾ ಅನ್ನೋದನ್ನ ಕೇಳುತ್ತೆ, ಎಸ್ ಅಂತ ಹಾಕಬೇಕಾಗುತ್ತೆ. ಅಥವಾ ನೋ ಅಥವಾ ನೀವು ಏನಾದರೂ ಅಳಬುರ ಈ ಒಂದು ಬಿಸ್ನೆಸ್ನಲ್ಲಿ ಅಂತಂದರೆ ನೋ ಅಂತ ಹಾಕ್ಬೋದು. ನಾನು ಇಲ್ಲಿ ಎಸ್ ಅಂತ ಹಾಕ್ತಿದ್ದೀನಿ, ಫಸ್ಟ್ ಟೈಮ್ ಎಂಟರ್ಪ್ರಿನರ್ ಅಂತ ಕೇಳುತ್ತೆ, ಅದನ್ನು ಕೂಡ ಇಲ್ಲಿ ಎಸ್ ಅಂತ ಹಾಕ್ತಿದ್ದೀನಿ ನಾನು. ಅದು ಹಾಕಿದ ನಂತರ ಇಲ್ಲಿ ಇಂಡಸ್ಟ್ರಿ ಟೈಪ್, ಅಂದರೆ ನೀವು ಯಾವ ರೀತಿಯ ಒಂದು ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ, ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸರ್ವಿಸ್ ಕೊಡೋದ ಟ್ರೇಡಿಂಗ್ ಅನ್ನೋದನ್ನು ನೀವು ಹಾಕಬೇಕಾಗತ್ತೆ. ಹಾಕಿದ ನಂತರ ನಿಮಗೆ ಇಲ್ಲಿ ನಾನು ಮ್ಯಾನುಫ್ಯಾಕ್ಚರಿಂಗ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಅದರಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ ಮಾಡ್ತಾಯಿದ್ರೆ ಅಂದರೆ ನೀವು ಯಾವ ಥರ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರೆ ಅನ್ನೋದನ್ನು ಈ ಲಿಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಪ್ರಪೋಸ್ಡ್ ಬಿಸ್ನೆಸ್ ಅಂತ ಕೇಳುತ್ತೆ, ಇಲ್ಲಿ ಕೂಡ ನೀವು ಅದನ್ನು ಈ ಒಂದು ಕ್ಯಾಟಗರಿಯಲ್ಲಿ ಇರುವಂಥ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಷ್ಟೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರಾಡಕ್ಟ್ ಅಂತ ಇರುತ್ತೆ. ಪ್ರಾಡಕ್ಟ್ ನೀವು ನೋಡ್ತಿರ್ಬೋದು, ಆ ಪ್ರಾಡಕ್ಟ್ ಯಾವ ರೀತಿಯಪ್ಪ ಅಂತಂದರೆ ನಿಮಗೆ ನೀವು ಬಿಸ್ನೆಸ್ನಲ್ಲಿ ಏನು ತಯಾರು ಮಾಡ್ತೀರ ಅನ್ನೋದನ್ನು ನೀವು ಜಸ್ಟ್ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಈ ರೀತಿಯಾಗಿ ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಪ್ಲಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಆ್ಯಡೆಡ್ ಪ್ರಾಡಕ್ಟ್ ಲಿಸ್ಟ್ನಲ್ಲಿ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನಿಮ್ಮ ಒಂದು ಬಿಸ್ನೆಸ್ನಲ್ಲಿ ಏನು ತಯಾರು ಮಾಡ್ತೀರ ಅನ್ನೋದನ್ನು ನೀವು ಒಂದೊಂದಾಗಿ ಎಷ್ಟಿರ್ತವೋ ಅಷ್ಟನ್ನು ಆ್ಯಡ್ ಮಾಡಬೇಕಾಗತ್ತೆ. ಇಷ್ಟು ಹಾಕಿದ ನಂತರ ಮತ್ತೆ ನಾವು ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ನೋಡ್ತಿರ್ಬೋದು ನೀವು ಇಷ್ಟೆಲ್ಲ ಹಾಕಿದ ನಂತರ ನೀವು ಫುಲ್ಫಿಲ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಮೈ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ಇದು ನಿಮಗೆ ಸೇವ್ ಆಗುತ್ತೆ. ನಂತರ ನೀವು ಏನು ಮಾಡಬೇಕು ಇಲ್ಲಿ ನೋಡ್ತಿರ್ಬೋದು, ಯುವರ್ ಅಪ್ಲಿಕೇಶನ್ ಆ್ಯಸ್ ಬೀನ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ನಂತರ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನಂತರ ನಿಮಗೆ ಇಲ್ಲಿ ಅದರ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಬ್ಲೂ ಮಾರ್ಕ್ನಲ್ಲಿ ಏನೇನು ಪ್ಲಸ್ ಪಾಯಿಂಟ್ಸ್ ಇದಾವಲ್ಲ ಎಲ್ಲದ್ರ ಮೇಲೆ ಒಂದೊಂದ್ರ ಮೇಲೆ ನಾವು ಇಲ್ಲಿ ಪ್ಲಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ರೈಟ್ ಸೈಡ್ಗೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಾವು ಇಲ್ಲಿ ಏನೇನು ಇನ್ಫಾರ್ಮೇಷನ್ ಕೇಳುತ್ತೆ ಅದನ್ನೆಲ್ಲ ತುಂಬಿಕೊಂಡು ಹೋಗಬೇಕಾಗುತ್ತೆ. ಅಂದರೆ ಇದು ಬ್ಯಾಕ್
ಇಲ್ಲಿ ನೋಡ್ತಿರ್ಬೋದು ರೆಡ್ ಕಲರ್ ನಲ್ಲಿ ಸ್ಟಾರ್ ಇರುವಂತಹ ಮಾರ್ಕ್ ಗಳು ಏನಿದಾವಲ್ಲ ಅವನ್ನ ಮ್ಯಾಂಡೇಟರಿ ಆಗಿ ಫುಲ್ಫಿಲ್ ಮಾಡಬೇಕಾಗುತ್ತೆ ನಾವು. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಕೆಲವೊಂದು ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ತಗೊಂಡಿರುತ್ತೆ, ಯಾವುದು ಇದರಲ್ಲಿ ಖಾಲಿ ಇರುತ್ತೆ ಅದನ್ನ ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಬಹಳಷ್ಟು ಇದ್ದೇವೆ, ನಾನು ಎಲ್ಲ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ಕೊಂತ ಹೋಗ್ತೀನಿ. ಇಲ್ಲಿ ಇಲ್ಲಿ ಹೆಸರು ಮತ್ತು ತಂದೆ ಹೆಸರು, ಡೇಟ್ ಆಫ್ ಬರ್ತು, ಮೇಲ್ ಫಿಮೇಲ್, ಅಡ್ರೆಸ್ಸು ಮತ್ತು ನಿಮ್ಮ ಒಂದು ಸ್ಟೇಟು ಡಿಸ್ಟಿಕ್ಕು ಎಲ್ಲ ಒಂದು ಇದರಲ್ಲಿ ಯಾವುದು ಖಾಲಿ ಇರುತ್ತೆ ನೀವು ಅದನ್ನು ಕೆಲವೊಂದು ಆಟೋಮೆಟಿಕಾಗಿ ತಗೊಂಡಿರುತ್ತೆ, ಇನ್ನು ಕೆಲವನ್ನ ನಾವು ಫುಲ್ಫಿಲ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಫುಲ್ಫಿಲ್ ಮಾಡಿದ ನಂತರ ಇಲ್ಲಿ ನಿಮಗೆ ಮತ್ತೆ ಕೆಳಗಡೆ ಬಂದರೆ ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ಕೇಳುತ್ತೆ, ಅದನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಒಂದು ಮುಗಿದ ತಕ್ಷಣ ಮತ್ತೆ ಕೆಳಗಡೆಯಿಂದ ಮತ್ತೆ ನೇಮ್ ಆಫ್ ಅಸೋಸಿಯೇಟೆಡ್ ಕನ್ಸರ್ನ್ಸ್ ಅಂತ ಒಂದು ಆಪ್ಷನ್ ಇದೆ. ಅಂದರೆ ಒಂದೊಂದಾಗಿ ಇಲ್ಲಿ ಪ್ಲಸ್ ಮಾರ್ಕ್ ಇದಾವಲ್ಲ, ಒಂದೊಂದಾಗಿ ನೀವು ಫುಲ್ಫಿಲ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಬರುತ್ತೆ, ಅಲ್ಲಿ ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ. ನಂತರ ನೀವು ಇಲ್ಲಿ ಫ್ಯೂಚರ್ ಎಸ್ಟಿಮೇಟ್ ಅಂತ ಇದೆ, ಇದ್ರ ಮೇಲೆ ನೀವು ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ರೈಟ್ ಸೈಡ್ಗೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಂದರೆ ಫ್ಯೂಚರ್ನಲ್ಲಿ ನೀವು ಯಾವ ಒಂದು ಪ್ರಾಡಕ್ಟನ್ನು ಎಷ್ಟು ತಯಾರಿಸ್ತಿದ್ದೀರಾ ಅನ್ನೋದು ಕೂಡ ಡೀಟೇಲ್ಸ್ನಲ್ಲಿ ನೀವು ಹಾಕ್ಬೋದು. ಅಂದರೆ ಈ ಏನು ಕೆಲಸವನ್ನು ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿರ್ತಾರಲ್ಲ, ಆ ಒಂದು ಬಿಸ್ನೆಸ್ ಬಗ್ಗೆ, ಅಂದರೆ ಪ್ರತಿ ವರ್ಷ ನೀವು ಎಷ್ಟು ಒಂದು ಪ್ರಾಡಕ್ಟ್ನ ತಯಾರು ಮಾಡ್ತೀರಾ, ಎಷ್ಟು ಸೇಲ್ ಮಾಡ್ತೀರಾ ಅನ್ನೋದನ್ನು ಇಲ್ಲಿ ಡೀಟೇಲಾಗಿ ಹಾಕ್ಬೋದು ನೀವು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಅದರ್ ಇನ್ಫಾರ್ಮೇಷನ್ ಏನಿರುತ್ತಲ್ಲ ಅದರಲ್ಲಿ ನಿಮಗೆ ಇಲ್ಲಿ ಏನು ಪ್ಲಸ್ ಮಾರ್ಕ್ ಇದಾವೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ್ಯಾವ ಗೊತ್ತಾಗ್ತಾವೋ ಅವುಷ್ಟನ್ನು ನೀವು ತುಂಬಿದ್ರು ಕೂಡ ಇಲ್ಲಿ ನಡೆಯುತ್ತೆ. ಅಂದರೆ ಒಂದೊಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊತ ಹೋಗಿ ನಿಮಗೆ ಯಾವ್ದು ಗೊತ್ತಾಗುತ್ತೆ ಅದನ್ನು ತುಂಬಿರಿ, ಉಳಿದಿದ್ದು ಬಿಟ್ಟರು ಕೂಡ ನಡೆಯುತ್ತೆ ನಿಮಗೆ. ನಂತರ ಇಲ್ಲಿ ನೆಕ್ಸ್ಟ್ ಬಟನ್ ಅಂತ ಐತಿ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನಂತರ ನಿಮಗೆ ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಐ ಡಿ ಪ್ರೂಫ್, ಮೊದಲನೇದಾಗಿ ಐ ಡಿ ಪ್ರೂಫ್ ಅಂತಂದರೆ ಅದರಲ್ಲಿ ಐ ಡಿ ಪ್ರೂಫ್ ಯಾವ್ದು ಕೊಡ್ತೀರಾ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡು, ಪಾಸ್ಪೋರ್ಟು ಇವೆಲ್ಲ ಇದಾವೆ. ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಆ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ ಮೊದಲಿಗೆ ನೀವು. ನಂತರ ಆ ಒಂದು ಐ ಡಿ ಪ್ರೂಫ್ಗೆ ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಲೋಡ್ ಮಾಡಬೇಕಾದ ಅಪ್ಲೋಡ್ ಮಾಡುವಂಥ ಒಂದು ಡಾಕ್ಯುಮೆಂಟ್ ಏನಿದಾವೆ, ಪಿ ಎನ್ ಜಿ, ಜೆ ಪಿ ಜಿ, ಮತ್ತು ಜೆ ಪಿ ಇ ಜಿ, ಮತ್ತು ಪಿ ಎಮ್ ಬಿ, ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರಬೇಕಾಗತ್ತೆ. ಮತ್ತು ಅದು 250 KB ಒಳಗಡೆ ಇರಬೇಕಾಗುತ್ತೆ. ಅಂದರೆ 250 KB ಒಳಗಡೆ ಆ ಡಾಕ್ಯುಮೆಂಟ್ ಸೈಜು ಇರಬೇಕಾಗುತ್ತೆ. ನಂತರ ಇಲ್ಲಿ ಅಡ್ರೆಸ್ ಪ್ರೂಫ್ ನೋಡ್ಬೋದು. ಅಡ್ರೆಸ್ ಪ್ರೂಫ್ನಲ್ಲಿ ಯಾವುದಾದ್ರು ಒಂದು ಡಾಕ್ಯುಮೆಂಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೇಮ್ ಇದೇ ಮೇಲಿನ ಡಾಕ್ಯುಮೆಂಟ್ ಹೆಂಗೆ 250 KB ಒಳಗೆ ಇರಬೇಕಾಗುತ್ತೆ, ಇದು ಕೂಡ ಸೇಮ್ ಅದೇ ಇರಬೇಕಾಗುತ್ತೆ, ಆ ರೀತಿ ಇರಬೇಕಾಗುತ್ತೆ. ನಂತರ ಅಪ್ಲಿಕೆಂಟ್ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಅರ್ಜಿ ಯಾರು ಸಲ್ಲಿಸುತ್ತಾರೋ ಅವರ ಒಂದು ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಕೂಡ 250 ಅಂದರೆ 250 KB ಒಳಗಡೆ ಇರಬೇಕಾಗುತ್ತೆ. ಪಿ ಎನ್ ಜಿ, ಜೆ ಪಿ ಜಿ, ಮತ್ತು ಜೆ ಪಿ ಇ ಜಿ ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ಮತ್ತು ಇಲ್ಲಿ ಕೆಟಗರಿ ಒಂದು ಏನು ಕೆಟಗರಿ ಕೇಳುತ್ತೆ, ಇದೇನು ಮ್ಯಾಂಡೇಟ್ರಿ ಏನಿಲ್ಲ. ಇಲ್ಲಿ ರೆಡ್ ಸ್ಟಾರ್ ಮಾರ್ಕ್ ಇರುವಂಥವನ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಅಪ್ಲಿಕೆಂಟ್ ಸಿಗ್ನೇಚರ್ ಕೇಳಿದ್ದಾರೆ ಇಲ್ಲಿ, ಅಂದರೆ ಅರ್ಜಿ ಯಾರು ಸಲ್ಲಿಸುತ್ತಾರೋ ಅವರ ಒಂದು ಸಿಗ್ನೇಚರನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೇಮ್ ಇವೆಲ್ಲ 250 KB ಒಳಗಡೆ ಡಾಕ್ಯುಮೆಂಟ್ ಇರಬೇಕಾಗುತ್ತೆ. ಪಿ ಎನ್ ಜಿ, ಮತ್ತು ಜೆ ಪಿ ಜಿ, ಮತ್ತು ಜೆ ಪಿ ಇ ಜಿ ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ನಂತರ ಇಲ್ಲಿ KYC ಎಂಟರ್ಪ್ರೈಸಸ್ ಅಂತ ಇದೆ, ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ, ಅಡ್ರೆಸ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಂತ. ಅಂದರೆ ನಿಮ್ಮ ಬಿಸ್ನೆಸ್ ಏನು ಮಾಡ್ತಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೂಫನ್ನು, ಅಂದರೆ ಅಡ್ರೆಸ್ ಪ್ರೂಫನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ಕೂಡ ಇಲ್ಲಿ 5 MB ಒಳಗಡೆ ಇರಬೇಕಾಗತ್ತೆ ಆ ಡಾಕ್ಯುಮೆಂಟು. ಮತ್ತು ಅದು ಜೆ ಪಿ ಜಿ, ಪಿ ಜೆ ಪಿ ಇ ಜಿ, ಮತ್ತು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರಬೇಕಾಗತ್ತೆ. ಇಲ್ಲಿ ಮ್ಯಾಂಡೇಟ್ರಿ ಆಗಿ ನೀವು ರೆಡ್ ಮಾರ್ಕ್ನಲ್ಲಿ ಇರುವಂಥ ಒಂದು ಸ್ಟಾರ್ ಮಾರ್ಕ್ ಕೊಟ್ಟಿದ್ದೇನೆ, ಆ ಸ್ಟಾರ್ ಮಾರ್ಕ್ನಲ್ಲಿ ಇರುವಂಥವ್ರು ಮಾತ್ರ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದೊಂದು ಅಪ್ಲೋಡ್ ಮಾಡಬೇಕು. ಮತ್ತು ನಂತರ ಇಲ್ಲಿ ಥರ್ಡ್ ಪಾರ್ಟಿದು ಯಾರ್ದಾದ್ರೂ ಒಂದು ಥರ್ಡ್ ಪಾರ್ಟಿದು ಒಂದು ಸ್ಟೇಟ್ಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು 5 MB ಒಳಗಡೆ ಇರಬೇಕಾಗುತ್ತೆ. ಆ ಒಂದು ಡಾಕ್ಯುಮೆಂಟು ಜೆ ಪಿ ಜಿ, ಜೆ ಪಿ ಜಿ, ಮತ್ತು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಅದು ಇರಬೇಕಾಗುತ್ತೆ. ಇಷ್ಟೆಲ್ಲ ನಾವು ಇಲ್ಲಿ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಮತ್ತೆ ನೆಕ್ಸ್ಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಡಿಕ್ಲರೇಷನ್ ಬರುತ್ತೆ. ಆ ಡಿಕ್ಲರೇಷನ್ನ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ನಿಮಗೆ ಒಂದು ಅಪ್ಲಿಕೇಶನ್ ನಂಬರು ಜನರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ಒಂದು ಮುದ್ರಾ ಲೋನಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು.